ಕೆಜಿ ಎಫ್ ಫಸ್ಟ್ ಚಾಪ್ಟರ್ ಫಸ್ಟ್ ತುಂಬಾ ದೊಡ್ಡ ಸಕ್ಸಸ್ ಕೊಡ್ಲ ಸಿನಿಮಾ, ಆ ನಂತರದಲ್ಲಿ ಕೆಜಿ ಎಫ್ 2 ನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾಯ್ತು ಅನ್ಸುತ್ತೆ. ಎಷ್ಟಿರೋದ ಅಷ್ಟೇ ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಕೆ ಜಿ ಎಫ್ ಚಾಪ್ಟರ್ 1 ಅಲ್ಲಿ ಏನಿತ್ತು ಅದು ಅಲ್ಲಿಗೆ ಕಂಪ್ಲೀಟ್ ಆಗಿದೆ. ಚಾಪ್ಟರ್ 2 ಅಲ್ಲಿ ಅಂತೂ ನಾವು ಇರೋದಿಲ್ಲ, ದಟ್ಸ್ ಫಿನಿಶ್. ಆ ಗೊಂದಲ ಬೇಡ, ಸೊ ಇಟ್ಸ್ ಡನ್ ಅಂತ. ಒಂದು ಸ್ಟೋರಿ ಹೆಂಗಿದೆ ಹಂಗೆ ತೊಗೊಂಡು ಹೋಗ್ಬೇಕಲ್ಲ, ಹಂಗೆ ಹೋಗುತ್ತೆ. ಸೊ ಅದರಲ್ಲಿ ನಮ್ಮದೇನು ಪಾತ್ರ ಇರಲ್ಲ. ಅಫ್ಕೋರ್ಸ್ ತುಂಬಾ ಬದಲಾಗಿದೆ. ಒಂದು ನಮ್ಮ ಪ್ರಶಾಂತ್ ನೀಲ್ ಅವರು ಕೊಟ್ಟಿರೋ ಈ ಒಂದು ಸ್ಟೇಜ್, ಇದನ್ನು ಅವ್ರು ನನ್ನ ಗುರುಗಳು ಮತ್ತು ನಮ್ಮ ಬಾಸ್ ಯಶ್ ಅವರು ಅವರು ಮಾರ್ಗದರ್ಶನ ಎಲ್ಲ ನೋಡಿಕೊಂಡು ಅವ್ರು ಕೊಟ್ಟಿರೋ ಇದನ್ನು ಇನ್ನು ಮುಂದೆ ಚೆನ್ನಾಗಿ ತೊಗೊಂಡೋಗ್ಬೇಕು, ಇನ್ನೊಂದು ಒಂದು ಹಂತಕ್ಕೆ ಹೋಗಬೇಕು. ಅವ್ರದ್ದು ಜವಾಬ್ದಾರಿ ನನಗಿರುತ್ತೆ, ಆ ಜವಾಬ್ದಾರಿ ಅವ್ರಿಗೆಲ್ಲೂ ನಾನು ಈ ಥರ ಅನಿಸ್ಬಾರ್ದು, ಈ ಥರ ಒಂದು ಸ್ಟೇಜ್ ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಹಂಗೆ ಹೋಗ್ಬೇಕು ಸತತವಾಗಿ. ಲುಕ್ ವೈಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಈಗ ಒಂದೊಂದು ಸಿನಿಮಾಗ ಒಂದೊಂದು ತರ ಮಾಡ್ತಾ ಇದೀವಿ, ಬಟ್ ಬಿಯರ್ಡ್ನ ಇಟ್ಕೊಂಡಿರ್ತೀವಿ. ಬಿಯರ್ಡ್ನ ಒಂದು ಸಿನಿಮಾಲಿ ಬಿಯರ್ಡ್ಗೆ ಒಂದು ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡ್ತಾರೆ, ಜಡೆ ಹಾಕ್ಬಿಟ್ಟು ಹೇರ್ ಎಲ್ಲ ಒಂಥರ ಹಿಂದೆ ಮಾಡಿ ಆ ಥರ ಎಲ್ಲ ಬೇರೆ. ಇನ್ನೊಂದು ಸಿನಿಮಾಗೆ ಒಂದು ಸ್ವಲ್ಪ ದಾಡಿ ಕಮ್ಮಿ ಆಗುತ್ತೆ, ತಮಿಳ್ ಅವ್ರ ಥರ ಬಾಚಬೇಕಾಗತ್ತೆ, ಬೇರೆ ಬೇರೆ ಗೆಟಪ್ಗಳು ಆ ಥರ ಇರುತ್ತೆ. ಇನ್ನೊಂದರಲ್ಲಿ ಜುಟ್ಟು ಹಾಕೊತೀವಿ ಮೇಲೆ ಫೋನ್ ಇಟ್ಟೇಲು, ಒಂದೊಂದು ಸ್ಟೈಲ್ ಇದು ಒಂದೊಂದು ಸಿನಿಮಾಲಿ ನಿಮಗೆ ಬೇರೆ ಬೇರೆ ಥರ ಕಾಣುತ್ತೆ. ಇಲ್ಲ ಇಲ್ಲ ಇದು ಬಂದಿಲ್ಲ, ಅದಾಯ್ತು ಅಲ್ಲಿಗೆ ಆ ಪಾತ್ರ ಮುಗೀತು. ಇನ್ನೊಂದ್ಸಲಿ ಅದು ಮಾಡೋಕ್ಕಾಗಲ್ಲ, ಬೇರೆ ಏನಾದರೂ ಹೊಸದು ಮಾಡೋಣ ಅಷ್ಟೇ. ಅದೊಂದು ಪಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.